ದೇಶದ ಆಂತರಿಕ ಬಗ್ಗೆ ಭಯೋತ್ಪಾದಕರ ಬಗ್ಗೆ ಉಗ್ರರ ಬಗ್ಗೆ ಈ ತರ ಸಪೋರ್ಟ್ ಮಾಡೋದು ಅವರು ಮಾತಾಡಿದನ್ನು ನಾವು ಅದಕ್ಕೆ ಅಪೋಸಿಟ್ ಮಾತಾಡಿದ್ರೆ ಅದು ಬಿಜೆಪಿ ರಾಜಕೀಯ ಅಂತ ಅನ್ಸುತ್ತಾ ನಿಮಗೆ ಇದರಲ್ಲಿ ರಾಜಕೀಯ ಏನ್ರಿ ಇದೆ ನಾವು ಹೇಳೋದು ಇಷ್ಟೇ ನವೆಂಬರ್ 19ರಲ್ಲಿ ನಡೆದಿರುವಂತ ಘಟನೆ 25 ದಿನದ ಮೇಲೆ ಇವತ್ತು ಎಚ್ಚೆತ್ರ ಇಡೀ ಕರ್ನಾಟಕ ಪೊಲೀಸ್ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ ಕರ್ನಾಟಕ ಪೊಲೀಸ್ ಅನ್ನು ಡಿಮೋರಲೈಸ್ ಕೆಲಸ ಮಾಡುವಂತ ಕೆಲಸ ಡಿಕೆಶಿ ಮಾಡ್ತಾ ಇದ್ದಾರೆ ಯಾಕೆ ಡಿಜಿಪಿ ಅವರು ಮಂಗಳೂರು ಧಾವಿಸಿದ್ರು ಅಂತ ಹೇಳ್ತಾರೆ ಇದರಲ್ಲಿ ನಿಮಗೆ ಏನಾದರೂ ನಿಮಗೆ ರಾಜಕೀಯ ಕಾಣಿಸುತ್ತಾ सपोर्ट सर अक्षम्य अपराध दिखते हैं राजकीय बड़स्क प्रयत्न ನೋಡಿ ಸರ್ ನಾನು ಸ್ಪಷ್ಟವಾಗಿ ಹೇಳ್ತೀನಿ ದೇಶದ ಆಂತರಿಕ ಭದ್ರತೆ ನಮ್ಮೆಲ್ಲರ ಸರ್ಕಾರದ ಪ್ರಾಥಮಿಕ ಹೊಣೆ ಜವಾಬ್ದಾರಿ ಅದನ್ನ ಗೌಪ್ಯವಾಗಿ ಇಡಬೇಕು ಅದನ್ನ ಯಾವುದೋ ಸಣ್ಣ ಇದೊಂದು ವಿಚಾರ ಬಂದಿದೆ ಯಾವುದೇ ಆಗಲಿ ಯುದ್ಧದ ಸಮಯ ಆಗಲಿ ಶಾಂತಿ ಸಮಯದಾಗಲಿ ಆಂತರಿಕ ಭದ್ರತೆಗಳ ವಿಚಾರವನ್ನ ಹೆಚ್ಚಿಗೆ ಚರ್ಚೆ ಮಾಡೋದು ಕೂಡ ಅಪಾಯಕಾರಿ ಓಕೆ ಹಾಗಾಗಿ ಕರ್ನಾಟಕದ್ದೇ ಅಲ್ಲ ಬೇರೆ ಎಲ್ಲೆಲ್ಲಿ ಯಾವುದಾದ್ರು ಆಯ್ತು ಸೈನ್ಯದ ಕಾರ್ಯಾಚರಣೆ ಇರಬಹುದು ಪೊಲೀಸ್ ಕಾರ್ಯಾಚರಣೆಗಳು ಇರಬಹುದು ಇದನ್ನ ರಾಜಕೀಯವಾಗಿ ಬಳಸಿಕೊಳ್ತಾ ಇರೋದು ಪ್ರಪ್ರಥಮ ಬಾರಿಗೆ ಈ ಬಿಜೆಪಿ ಸರ್ಕಾರ ಹಿಂದೆ ಇದ್ದಂತ ಸಮಯದಲ್ಲೂ ಎಲ್ಲಾ ಗವರ್ನಮೆಂಟ್ ಅವರು ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆಗೆ ಸಾಕಷ್ಟು ಮಿಲಿಟರಿ ಕಾರ್ಯಾಚರಣೆಗಳನ್ನು ನಡೆಸಿದ್ದಾರೆ ನಮ್ಮ ದೇಶವನ್ನ ಸುಭದ್ರವಾಗಿ ಕಾಪಾಡಿದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದನ್ನ ಯಾರು ರಾಜಕೀಯವಾಗಿ ಬಳಸಿಕೊಂಡಿಲ್ಲ ಈ ರಾಜಕೀಯ ದುರ್ಲಾಭಕ್ಕೆ ಬಳಸಿಕೊಳ್ತಾ ಇರೋದು ಬಿಜೆಪಿ ಪಕ್ಷ ಮಾತ್ರ ಬಳಸಿಕೊಳ್ತಾರೆ ಇದನ್ನ ನಾವು ಕಂಡಿದ್ದೇವೆ ದೇಶದ ಭದ್ರತೆ ಆಂತರಿಕ ಮತ್ತು ಬಾಹ್ಯ ಭದ್ರತೆಯನ್ನ ಕಾಪಾಡತಕ್ಕಂತದ್ದು ಸರ್ಕಾರದ ಆದ್ಯ ಕರ್ತವ್ಯ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಗೃಹ ಸಚಿವರ ಕ್ಷೇತ್ರದಲ್ಲೇನೆ ಒಬ್ಬ ಟೆರರಿಸ್ಟ್ ಹುಟ್ಕೊಳ್ತಾನೆ ಅವನು ಇಡೀ ಈ ಕರ್ನಾಟಕದಲ್ಲಿ ಸುತ್ತಾಡಿತಾನೆ ಪಕ್ಕ ತಮಿಳುನಾಡಿಗೆ ಹೋಗ್ತಾನೆ ಸೋ ಹಾಗಾದ್ರೆ ಆತನ ಮೇಲೆ ಮೊದಲೇ ಒಂದು ಕೇಸ್ ಆಗುತ್ತೆ ಜೊತೆಗೆ ಆತ ಒಬ್ಬ ಉಗ್ರವಾದ ಸಂಘಟನೆಯ ಪರವಾಗಿ ಗೋಡೆ ಬರಹವನ್ನು ಬರೀತಾನೆ ಸೋ ಆವಾಗ ಒಂದು ಕೇಸ್ ಆಗ್ತಾರೆ ಆತನನ್ನು ಬೇಲ್ ಮೇಲೆ ಬಿಡ್ತಾರೆ ಅಂದ್ರೆ ಸೋ ಇದು ಯಾವ ಮಾಹಿತಿಯೂ ಕೂಡ ಇಂಟೆಲಿಜೆನ್ಸ್ಗೆ ಇರಲಿಲ್ವಾ ಹಾಗೆ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆನೇ ಪ್ರಿಯಾಂಕಾ ಖರ್ಗೆ ಎತ್ತಿದ್ದಾರೆ ಇವತ್ತು ಸರ್ ನಮ್ಮಲ್ಲಿ ಪೊಲೀಸ್ ನಲ್ಲಿ ಬಹಳ ದಕ್ಷ ಪ್ರಾಮಾಣಿಕ ಮತ್ತೆ ಇದರ ಗೌರವವಾಗಿರತಕ್ಕಂತ ಅಧಿಕಾರಿಗಳು ಇದ್ದಾರೆ ಅವರನ್ನ ಸರಿಯಾಗಿ ನಮ್ಮ ಸರ್ಕಾರ ಬಳಸಿಕೊಳ್ತಾ ಇಲ್ಲ ಏನಿದು ಪೇಮೆಂಟ್ ಶೀಟ್ ಇದೆ ವರ್ಗಾವಣೆಗಳಲ್ಲಿ ಇನ್ನೊಂದರಲ್ಲಿ ದುಡ್ಡು ಕೊಟ್ಟು ಅವರನ್ನ ಕೆಲವು ಸ್ಥಾನಕ್ಕೆ ಹಾಕಿ ಕೆಲವರು ಕೆಲಸಕ್ಕೆ ಬಾರದ ಕೆಲಸಕ್ಕೆ ಹಾಕ್ತಾರೋದ್ರಿಂದ ನಮ್ಮ ಅಲ್ಲಿರ್ತಕ್ಕಂತ ಒಳ್ಳೆ ದಕ್ಷ ಪ್ರಾಮಾಣಿಕ ಮತ್ತೆ ಬುದ್ಧಿವಂತ ಅಧಿಕಾರಿಗಳನ್ನ ಸರ್ಕಾರ ಈ ಕೆಲಸಗಳ ಬಳಸಿಕೊಳ್ಳಲು ಸಂಪೂರ್ಣ ವಿಫಲವಾಗಿದೆ ಅಂತ ನಾನು ಹೇಳಕ್ ಬಯಸ್ತೀನಿ ಘಟನೆ ನಡೆದ 24 ಗಂಟೆಯಲ್ಲಿ ಡಿಜಿಪಿ ಅವರು ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ ಅದಕ್ಕೂ ಯಾಕೆ ಧಾವಿಸಿದ್ರು ಅಂತ ಕೆಪಿಸಿಸಿ ಅಧ್ಯಕ್ಷರು ಕ್ವಶನ್ ಮಾಡಿದ್ದಾರೆ ಅಥವಾ ಅವರು ಮಾಡಿರುವ ಟ್ವೀಟ್ ಅಲ್ಲಿ ಉಗ್ರರ ಬಗ್ಗೆ ಶಂಕೆ ಇದೆ ಅಂತ ಹೇಳಿದ್ದಾರೆ ಹೊರತು ಇಮಿಡಿಯೇಟ್ ಆಗಿ ಅವರು ಡಿಸಿಷನ್ ತಗೊಂಡಿಲ್ಲ ಈ ವಾಹಿನಿ ಮುಖಾಂತರ ಮತ್ತೆ ಇದನ್ನು ನಾನು ಟ್ವೀಟ್ ಪರ್ಸನಲ್ ಆಗಿ ನೋಡಿದೆ ನಾನು ಈ ತರ ಇರುವಾಗ ಪೊಲೀಸರ ಬಗ್ಗೆ ಡಿಮೋರಲೈಸ್ ಮಾಡುವಂತ ಕೆಲಸನ ರಾಜ್ಯದ ಇವರು ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಇಷ್ಟೊಂದು ಕ್ಷುಲ್ಲಕ ಹೇಳಿಕೆಗಳನ್ನು ಬೇಜವಾಬ್ದಾರಿ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ ಇಂಥದನ್ನು ಸಪೋರ್ಟ್ ಮಾಡುವ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನ ಇದ್ದಾರೆ ಇದನ್ನು ಸಪೋರ್ಟ್ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅಂತವರು ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಸಪೋರ್ಟ್ ಮಾಡಿಲ್ಲ ಅವ್ರು ಕೇಳ್ತಾ ಇರುವಂತದ್ದು ಒಂದೇ ಪ್ರಶ್ನೆ ಗೃಹ ಸಚಿವರ ಕ್ಷೇತ್ರದಲ್ಲೇ ಆದ್ರೂ ಕೂಡ ಯಾಕೆ ಅವ್ರಿಗೆ ಮೊದಲೇ ಗಮನಕ್ಕೆ ಬರಲಿಲ್ಲ ಅನ್ನುವಂಥದ್ದು